श्रीगुरुभ्यो नमः हरिः ओम् अयग्रीवम् चिदानन्दविग्रहम् सदमग्रहम् दशग्रीवच्छदम् शापान् मणिग्रीवविमोचनम् स्वनामग्रहणादेवानिदस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसहर्नसे उत्तुङ्गवाक्तरङ्गाय मत्प्रदुग्धार्थये नमः। गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्घोषकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् तत्त्ववृक्षाय नमताम् कामधेनवे। नीराकराक्षितानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुम्। ब्रह्मचर्य हरिप्रीति सुविद्या वादशालिनः इष्टदान् कष्टहर्त्रोन्नः विद्यामान्यात्मनिर्मुनः। वादिराजपदद्वन्द्वा वारिजासप्तमानसान् विश्वप्रियगुरुम् वन्दे मन्त्रेऽपि शुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येवा शपथो विश्वसन्निधौ। चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देऽभीष्टदम्। अज्ञानतिमिरच्छेदम् बुद्धिसम्मत्प्रदायकम् विज्ञानविफलम् शान्तम् विजयार्थगुरुम् भजे। श्रीगुरुभ्यो नमः हरिः ओम्। ಮುಂದೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ, ಬೃಹತ್ ಶಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ। ಸಾಮಗಳಿವೆ ಅಂದರೆ ವೇದವನ್ನ ಗಾನ ಮಾಡಲಿಕ್ಕೆ, ಗಾನ ಮಾಡುವುದನ್ನ ಸಾಮಗಾನ ಅಂತ। ವೇದವನ್ನ ಗಾನ ಮಾಡುವುದು ಒಂದೇ ರಾಗ ಅಲ್ಲ, ಅನೇಕ ರೀತಿಯಲ್ಲಿ ಹೇಳುತ್ತಾರೆ, ಅದನ್ನ ಸಾಮ ಗಾನದ ರೀತಿಗಳು। ಅದರಲ್ಲಿ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಮೊದಲಾದ ಅನೇಕ ಸಾಮ ಗಾನದ ರೀತಿಗಳಿವೆ। ಅದರಲ್ಲಿ ಇನ್ನೂ ತುಂಬಾ ಇವೆ, ಬೃಹತ್ ಸಾಮ ಅಂತಿದೆ। ಆ ಎಲ್ಲಾ ಸಾಮಗಾನಗಳಲ್ಲಿ ಬೃಹತ್ ಸಾಮ ಅಂದರೆ ಆ ರೀತಿಯಾಗಿ ಗಾನ ಮಾಡುವುದು ಅಲ್ಲಿ ಭಗವತ್ ರೂಪ ವಿಶೇಷವಾಗಿ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ। ಆ ಬೃಹತ್ ಸಾಮ ಎಂಬ ಸಾಮಗಾನದ ರೀತಿ, ಆ ರೀತಿಯಲ್ಲಿ ನಿಂತ ಭಗವತ್ ರೂಪ ಬೃಹತ್ ಸಾಮ। ದೇವರಿಗೆ ಬೃಹತ್ ಸಾಮ ಅಂತ ಯಾಕೆ ಅಂದ್ರೆ, ಬೃಹತ್ ಸಾರತ್ವಾತ್ ಬೃಹತ್ ಸಹ ಹೇಳುತ್ತಾರೆ। ಭಗವಂತ ಬೃಹತ್ ಸಾಮ ಅಂತಿದೆ, ಬೃಹತ್ ಸಾರತ್ವಾತ್ ಬೃಹತ್ ಸಹ, ಒಳ್ಳೆ ವಿಶೇಷವಾದ ಸಾರ ಆದ್ದರಿಂದ ಭಗವಂತ ಶ್ರೇಷ್ಠನಾದ್ದರಿಂದ ಬೃಹತ್ ಸ ಅಂತ ಕರೆಸಿಕೊಳ್ಳುತ್ತಾನೆ। ಅಮೇಯತ್ವಾತ್ ಅಮಹ ಅಂದ್ರೆ ಇವನು ಯಾರಿಗೂ ಗೊತ್ತಾಗಲ್ಲ, ಆದ್ದರಿಂದ ಇವನಿಗೆ ಅಮ ಅಂತ ಹೆಸರು। ಬೃಹತ್ಸಶ್ಚ ಅಸೌ ಅಮಶ್ಚ, ಇವನು ಬೃಹತ್ ಆಗಿದ್ದಾನೆ, ಅಮ ಅಂತಾಗಿದ್ದಾನೆ, ಅಂದರೆ ಸಾರ ರೂಪಿಯಾಗಿದ್ದಾನೆ ಅಷ್ಟೇ ಅಲ್ಲ, ಯಾರಿಗೂ ಗೊತ್ತಾಗದ ರೀತಿಯಾಗಿದ್ದಾನೆ, ಅದಕ್ಕೆ ಭಗವಂತನಿಗೆ ಬೃಹತ್ ಸಾಮ ಅಂದರೆ। ಅನೇಕ ಸಾಮಗಳಲ್ಲಿ ರಸಂತರ ಸಾಮ, ವೈರೂಪ ಸಾಮ, ವೈರಾಜ ಸಾಮ, ಶಾಕ್ವರ ಸಾಮ ಅಂತ ಅನೇಕ ಸಾಮಗಳಿವೆ। ಆ ಸಾಮಗಳ ಮಧ್ಯೆ ಭಗವಂತನ ರೂಪ ನಿಂತದ್ದರಿಂದ, ವಿಶೇಷ ರೂಪ ನಿಂತದ್ದರಿಂದ ಈ ಬೃಹತ್ ಸಾಮ ಎಂಬುದು ದೊಡ್ಡದಾಗಿದೆ। ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಗಾಯತ್ರಿ ಛಂದಸಾಮಹಂ। ಗಾಯತ್ರಿ ಅಂದ್ರೆ ಎಲ್ಲಾ ರೀತಿಯಾದ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸಿನಲ್ಲಿ ಭಗವಂತ ನಿಂತಿದ್ದಾನೆ।
ಗಾಯತ್ರಿ ಮಂತ್ರದಲ್ಲೂ ಇದ್ದಾನೆ, ಛಂದಸ್ಸಲ್ಲೂ ಇದ್ದಾನೆ. ಗಾಯತ್ರಿಯಲ್ಲಿರತಕ್ಕ ದೇವರ ಹೆಸರು ಗಾಯತ್ರಿ. ದೇವರಿಗೆ ಗಾಯತ್ರಿ ಅಂತ ಯಾಕೆ ಹೆಸರು ಅಂದ್ರೆ ಸ್ವಗಾಯಕಾನ್ ಪ್ರಾತೀತಿ, ತನ್ನನ್ನು ಗಾನ ಮಾಡಿದವರನ್ನ ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಭಗವಂತನಿಗೆ ಗಾಯತ್ರಿ ಅಂತ ಹೆಸರು. ಇನ್ನ ಮಾಸಾನ ಮಾರ್ಗ ಶೇಷೋಸ್ಮಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಛಂದಸ್ಸುಗಳು ತುಂಬಾ ಇವೆ, ತಿಷ್ಟುಕು ಛಂದಸ್ಸು, ಅನುಷ್ಠುಕು ಮೊದಲಾದ ಛಂದಸ್ಸುಗಳು. ಆ ಎಲ್ಲಾ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ಶ್ರೇಷ್ಠ. ಇಲ್ಲಿ ನೀವು ತಿಳಿಯಬೇಕಾಗಿದ್ದೇನೆ, ಗಾಯತ್ರಿ ಮಂತ್ರ, ಆ ಮಂತ್ರ ಪ್ರತಿಪಾದ್ಯ ದೇವತೆ ಯಾರು, ಗಾಯತ್ರಿ ಮಂತ್ರಕ್ಕೆ ಯಾವ ದೇವತೆಯನ್ನ ಚಿಂತನೆ ಮಾಡಬೇಕೆಂಬುದು ಪ್ರಶ್ನೆ. ಆ ಪ್ರಶ್ನೆ ಬಂದಾಗ ಆಚಾರ್ಯರು ಉತ್ತರ ಕೊಡುತ್ತಾರೆ. ಈಗ ಗಾಯತ್ರಿ ಮಂತ್ರ ಯಾರನ್ನ ಕುರುತು ಹೇಳುತ್ತಾ ಇದೆಯೋ ಅದನ್ನು ನೋಡಿ. ಅವಕ್ಕೆ ಒಬ್ಬರಂದ್ರು ಐದು ತಲೆ ಇರುವ ಹೆಣ್ಣು ದೇವತೆ ಗಾಯತ್ರಿ ಅಂತ ಚಿತ್ರಪಟಗಳೆಲ್ಲರ ಮನೆಯಲ್ಲಿರುತ್ತೆ. ಸಾಮಾನ್ಯವಾಗಿ ಗಾಯತ್ರಿ ಅಂದ್ರೆ ಗಾಯತ್ರಿ ಮಾತಾ ಅಂತ ಹಾಕ್ಬಿಟ್ಟಿರ್ತಾರೆ. ಹೌದಾನೆ? ಆ ಕಲ್ಪನೆ ಏನು? ಗಾಯತ್ರಿ ಮಂತ್ರ ಆಕೆಯನ್ನು ಹೇಳುತ್ತಾ ಇದೆ, ಆಕೆಯನ್ನ ಕುರಿತು ಹೇಳುತ್ತಾ ಇದೆ ಎಂಬ ಕಲ್ಪನೆ ಅಲ್ಲಿದೆ. ಆದರೆ ಆಚಾರ್ಯ ಹೇಳುತ್ತಾರೆ, ಗಾಯತ್ರಿ ಮಂತ್ರ ಹೇಳುವುದು ಚತುರ್ಭುಜನಾದ ನಾರಾಯಣನನ್ನು ಕುರಿತು ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಅದಕ್ಕಂದ್ರು ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ ಅಂತ ಸ್ವಲ್ಪ ನೋಡಿಯಪ್ಪ, ಪ್ರಮಾಣಗಳು ಅಲ್ಲಿ ನಾರಾಯಣನನ್ನೇ ಹೇಳುವುದು ಅಂತ ಹೇಳ್ತಾ ಇವೆ. ಸ್ವಲ್ಪ ಸಂಸ್ಕೃತವೂ ನೋಡಿ. ಅಲ್ಲಿ ಧಿಯ ಬುದ್ಧಿಯನ್ನು, ಯಹ ಯಾವನು, ನಹ ನಮಗೆಲ್ಲ ಪ್ರಚೋದಯ ಪ್ರಚೋದನೆ ಮಾಡುತ್ತಾನೋ ಅಂಥ ಸ್ವಾಮಿ ನಮಗೆ ಬುದ್ಧಿಯನ್ನು ಕೊಡಲಿ. ಒಂದು ವೇಳೆ ಅಲ್ಲಿ ಸ್ತ್ರೀ ದೇವತೆ ಆಗಿದ್ರೆ ಧಿಯಹ ಯಾ ನಹ ಪ್ರಚೋದಯಾತ್ ಅಂತ ಬರಬೇಕಾಗಿತ್ತು. ಯಹ ಅಂದ್ರೆ ಯಾವನು, ಯಾವಳ್ಳು ಅಂತ ಬರಬೇಕಾದ್ರೆ ಯಾ ಅಂತ ಬರಬೇಕಷ್ಟೇ ಹೊರತು ಯಹ ಅಂತ ಬರಲ್ಲ. ಅದರಿಂದ ಅಲ್ಲಿ ಸ್ತ್ರೀ ದೇವತೆ ಅಲ್ಲ. ಮತ್ತೆ ಮಂತ್ರ ಹೇಳೋದು ನಾರಾಯಣನನ್ನ ಕುರಿತು. ಮತ್ತೆ ಸ್ತ್ರೀ ದೇವತೆ ಇಲ್ಲವೇ ಇಲ್ಲವಾ ಅಂದ್ರೆ ಆ ಮಂತ್ರ ಅಕ್ಷರಗಳು ಯಾವ ಛಂದಸ್ಸಿನಲ್ಲಿವೆ ಅಂದ್ರೆ ಗಾಯತ್ರಿ ಛಂದಸ್ಸಿನಲ್ಲಿವೆ. ಆ ಛಂದಸ್ಸಿಗೆ ದೇವತೆ ಯಾರು ಅಂದ್ರೆ ಗಾಯತ್ರಿ ಸ್ತ್ರೀ. ಆ ಛಂದಸ್ಸಿಗೆ ಅಭಿಮಾನಿ ದೇವತ ಹೌದಾ ಗಾಯತ್ರಿ ಅಂತ ಬ್ರಹ್ಮದೇವರ ಪತ್ನಿ. ಆದ್ದರಿಂದ ಅಲ್ಲಿ ಗಡಿಬಿಡಿ ಆಯಿತು ಅವರಿಗೆ. ಯಾರೋ ಸ್ವಲ್ಪ ಅಪಾರ್ಥ ಮಾಡಿಕೊಂಡ್ರು. ಗಾಯತ್ರಿ ಮಂತ್ರ ಹೇಳುತ್ತಲ್ಲ ಏನದು, ತೈತ್ರಿಯ ಉಪನಿಷತ್ತಿನಲ್ಲಿ ಬರುತ್ತೆ. ಪಂಚಶೀರ್ಷ ತ್ರಿಪದ ಷಟ್ಪುಕ್ಷಿ ಅಂದ್ರೆ ಅವರು ಅನ್ಕೊಂಡ್ರು ಇದು ಪಂಚಶೀರ್ಷ ಅಂತ ಹೇಳಿದ್ರು, ತ್ರಿಪದ ಅಂತ ಹೇಳಿದ್ರು ಹೆಣ್ಣೆ ಆಗಿರ್ಬೇಕು, ಗಾಯತ್ರಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಹೆಣ್ಣು ದೇವತೆ. ಐತ್ತಲೆ ಪಂಚಶೀರ್ಷ, ಐತ್ತಲೆ ತ್ರಿಪದ ಮೂರು ಕಾಲು, ಷಟ್ ಪಕ್ಷಿ ಆರು ಹೊಟ್ಟೆ. ಈ ಕಲ್ಪನಾಲಯ ಏನದು? ಆ ಮಂತ್ರ ಇದೆಯಲ್ಲ, ಮಂತ್ರದ ಕುರಿತು ಹೇಳುವಂಥದ್ದು. ಏನು ಪಂಚಶೀರ್ಷ ಅಂದ್ರೆ ಐದು ಕಡೆ ನಿಲ್ಲಿಸಿ ಹೇಳಬೇಕು ಗಾಯತ್ರಿಯನ್ನ. ಐದು ಕಡೆ ನಿಲ್ಲಿಸಿ ಹೇಳಿದ ಗಾಯತ್ರಿ ಪಂಚಪಾತಕ ನಾಶಣಿ, ಐದು ಕಡೆ ನಿಲ್ಲಿಸದೇ ಹೇಳಿದ ಗಾಯತ್ರಿ ಪಂಚಪಾತಕ ದಾಯಿನಿ. ಕೊಡುತ್ತೆ ಬೆಳಿಗ್ಗೆದ್ದು ಪಂಚಮಹಾಪಾತಕಗಳು. ನಾವು ಏನು ಒಬ್ಬರು ಚೂರಿ ಹಾಕಿಲ್ಲ, ಏನು ಹಾಕಿಲ್ಲ, ಎಲ್ಲ ಬ್ರಹ್ಮಹತ್ಯ ಸುರಾಪಾನ ಹೌದಾ ಸ್ವರ್ಣಸ್ಥೇಯ ಎಲ್ಲ ಪಾಪಗಳು ಫ್ರೆಶ್ ಆಗಿ ಬೆಳಿಗ್ಗೆ ಬರಬೇಕಾ? ಏನು ಮಾಡದೇನೆ ಎಲ್ಲ ನಮ್ಮ ಅಕೌಂಟಿಗೆ ಬಿಡಬೇಕು. ಖುಷಿ ಬಂದಂತೆ ಗಾಯತ್ರಿ ಹೇಳಿದ್ರೆ ಆಯ್ತು, ಅದೇನು ರೆಕಾರ್ಡ್ ಸಿಗುತ್ತಲ್ವಾ ಗಾಯತ್ರಿ ಮಂತ್ರದ ರೆಕಾರ್ಡ್, ಅದರಲ್ಲಿ ಹೆಣ್ಣು ಗಂಡು ಸೇರಿಕೊಂಡು
ಆ ಮಂತ್ರ ಹೇಳಬೇಕಾದ ಸ್ವರವೂ ಇಲ್ಲದ ಹೆಣ್ಣೆ ಹೇಳಬಾರದು, ಅವರು ಹೇಳುತ್ತಾರೆ. ನಂತರ ಎಲ್ಲ ಸೇರಿಕೊಂಡು ಸ್ವರ ತೆಗೆದು ಅವರದ್ದೇ ಅಪಸ್ವರ ಒಂದು ರಾಗದ ರೀತಿಯಲ್ಲಿ ಹೇಳುತ್ತಾರೆ. ಅವ್ರು ತಾನೆ ಗಾಯತ್ರಿ ಮಂತ್ರ ಅಂತ, ಅದು ಎಲ್ಲಿ ಹೋದ್ರೂ ಕೂಡ ಅಲ್ಲೇ ಇರುತ್ತೆ. ಇಲ್ಲಿ ಕೊನೆಗೆ ಸೆಲ್ ಫೋನ್ ಅಲ್ಲಿ ಅವರ ರಿಂಗ್ ಟೋನ್ ಆಗಿ ಬರ್ತಾ ಇರುತ್ತೆ, ತಲೆಯಲ್ಲೆಲ್ಲ ಕೂತಿರುತ್ತೆ. ಹೇಳ್ತಾರೆ ಆ ತರ ಒಂದು ಸಲ ಹೇಳಿದ್ರೆ ಸಾಕು, ಪಂಚಮಹಾಪಾದಗಳು ಪ್ಯಾಕೆಟ್ ಬೀಳ್ತಾ 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 ಇರುತ್ತೆ, ಏನ್ ಡೌಟೇ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಗಾಯತ್ರಿ ಮಂತ್ರ ಅಂದ್ರೆ ಹೀಗೆ. ಅದರಿಂದ ಗಾಯತ್ರಿ ಛಂದಸ್ಸಿಗೆ ದೇವತ ಹೆಣ್ಣು, ಗಾಯತ್ರಿ ಐದು ಕಡೆ ನಿಲ್ಲಿಸಿ ಹೇಳಬೇಕು, ಅದಕ್ಕೆ ಪಂಚಶೀರ್ಷ ಅಂದ್ರು. ಐದು ತಲೆ ಅಂತ ಅರ್ಥ ಅಲ್ಲ, ಹಾಗೆ ತ್ರಿಪದ ಮೂರು ಕಾಲಿರುತ್ತ ಯಾರ ಜಗತ್ತಿನಲ್ಲಿ ಯಾರಿಗಾದ್ರೂ ಇಲ್ಲಲ್ಲ. ಹಾಗಾದ್ರೆ ಗಾಯತ್ರಿ ಹೆಣ್ಣು ದೇವತೆ ಮೂರು ಕಾಲಿದೆ ಅಂತ ಹಾಗಲ್ಲ. ಈ ತ್ರಿಪದ ಅಂದ್ರೆ ಮೂರು ಪಾದಗಳಲ್ಲಿ ಹೇಳಬೇಕು, ಮೂರು ಪಾದಗಳಲ್ಲಿ ಇರುವಂತದ್ದು ತ್ರಿಪದ. ಷಟ್ಪುಕ್ಷಿ ಅಂದ್ರೆ ಆರು ರೀತಿಯಾದ ರೂಪ ಪ್ರಭೇದ ಇರುವುದು ಗಾಯತ್ರಿ ಎಂದ್ರು. ಗಾಯತ್ರಿ ಮಂತ್ರದಲ್ಲಿರುವ, ಮಂತ್ರ ಹೇಳುವ ರೂಪ ನಾರಾಯಣ ರೂಪ. ಮಂತ್ರಗತ ಭಗವತ್ ರೂಪಗಳೆಷ್ಟು ಅಂದ್ರೆ ಆರು ಅಂದ್ರು. ಅದರಲ್ಲಿ ಎಂಥವು ಅಂದ್ರೆ ಮೂರು ಹೆಣ್ಣು ಹಯಗ್ರೀವ ರೂಪಗಳು, ನಾಲಿಗೆಯಲ್ಲಿ ವಿಶೇಷವಾಗಿ ನಾಲಿಗೆಯಲ್ಲಿ ಭೂಮಿಯಲ್ಲಿ, ಇನ್ನ ಗಾಯತ್ರಿ ಮಂತ್ರದಲ್ಲಿ ಸ್ತ್ರೀ ರೂಪಿ ಹಯಗ್ರೀವ ಇರುತ್ತಾನೆ. ಹಾಗೆ ಭೂತ ನಾನಾ ರೀತಿಯಾಗಿ ಹೃದಯ ಅಂತ ಕರೆಸಿಕೊಂಡ ಆರು ಭಗವದ್ ರೂಪಗಳಿದೆ. ಅದಕ್ಕೆ ಷಟ್ಪುಕ್ಷಿಹಿ, ಆರು ಅರ್ಥಗಳನ್ನ ಹೇಳತಕ್ಕ ಅಪರೂಪದ ಮಂತ್ರವಿದು ಅಂದ್ರು. ಅಂಥ ಮಂತ್ರದಲ್ಲಿ ಭಗವಂತ ಇದ್ದಾನೆ, ಗಾಯತ್ರಿ ಮಂತ್ರದಲ್ಲಿ ಅಥವಾ ಗಾಯತ್ರಿ ಮಂತ್ರದ ಛಂದಸ್ಸು, ಆ ಛಂದಸ್ಸಿನಲ್ಲಿ ಭಗವಂತ ಈ ರೀತಿ ಇದ್ದಾನೆ, ಗಾಯತ್ರಿ ಅಂತ ಕರೆಸಿಕೊಂಡಿದ್ದಾನೆ. ಇನ್ನ ಮಾಸಾನ ಮಾರ್ಗಶೀರ್ಷೋಹಂ, ಮಾಸಗಳಲ್ಲಿ ಯಾವುದು ಶ್ರೇಷ್ಠ? ಮಾರ್ಗಶೀರ್ಷ ಮಾಸ ಶ್ರೇಷ್ಠ. ಅದಕ್ಕೆ ಆಕಾರದಲ್ಲಿ ಗೀತಾ ಜಯಂತಿ ಎಂದಿಟ್ಟುಕೊಂಡು ವಿಶೇಷವಾಗಿ ಗೀತೆಯನ್ನು ಹೇಳುತ್ತಾರೆ. ಅದಕ್ಕೆ ಹೇಳುತ್ತಾರೆ ಮಾರ್ಗಗಳಲ್ಲಿ ಅಂದ್ರೆ ಮಾರ್ಗಶೀರ್ಷ, ಅದರಲ್ಲಿ ಭಗವದ್ ರೂಪ ಇದೆ. ಭಗವಂತನ ರೂಪಕ್ಕೆ ಹೆಸರು ಮಾರ್ಗಶೀರ್ಷ. ಮಾರ್ಗಶೀರ್ಷ ಅಂತ ದೇವರಿಗೆ ಯಾಕೆ ಹೆಸರು? ಅದಕ್ಕೆ ಹೇಳುತ್ತಾರೆ ಮಾರ್ಗಾಣಾಂ ಶೀರ್ಷ ಸ್ಥಾನತ್ವಾತ್ ಮಾರ್ಗಶೀರ್ಷನಾಮ. ಹೇಳುತ್ತಾರೆ ಮಾರ್ಗಗಳೇನಿವೆ, ಮಾರ್ಗ ಎಲ್ಲ ದಾರಿಗಳು, ಆ ದಾರಿಗಳಲ್ಲಿ ಶ್ರೇಷ್ಠವಾದ ದಾರಿ ಯಾರು? ಶ್ರೀಹರಿ. ನಾನು ಯಾರನ್ನು ಹಿಡಿಯಲಿ? ಯಾವ ದೇವತೆಯನ್ನ ನನ್ನ ಮೋಕ್ಷವೆಂಬ ಗುರಿಗೆ ಯಾವ ದಾರಿಯಲ್ಲಿ ಹೋಗಲಿ ಅಂದ್ರೆ ಈ ದೇವತೆಯನ್ನು ಹಿಡಿಯಲ್ಲ ಆ ದೇವತೆಯನ್ನು ಹಿಡಿಯಲ್ಲ ಅಂದಾಗ ಯಾವ ದೇವತೆಯನ್ನಾದರೂ ಸ್ವತಂತ್ರವಾಗಿ ಹಿಡಿದರೆ ಅದು ದಾರಿಯೇ ಅಲ್ಲ. ಇನ್ನೇನು ಶ್ರೀಹರಿಯನ್ನೇ ಸ್ವತಂತ್ರ ಅಂತ ನಂಬಿ ಹಿಡಿದರೆ ಅದು ಸರಿಯಾದ ದಾರಿ, ಅದನ್ನೇ ಮಾರ್ಗ. ಅದಕ್ಕೆ ಅನೇಕ ಮಾರ್ಗಗಳಿದ್ದರೆ ಆ ಮಾರ್ಗಗಳಲ್ಲಿ ಶ್ರೇಷ್ಠ ಮಾರ್ಗ ಭಗವಂತ, ಮಾರ್ಗಶೀರ್ಷ ಅಂತ ಕರೆಸಿಕೊಂಡಿದ್ದಾನೆ. ಇನ್ನ ಋತೂನಾಂ ಕುಸುಮಾಕರಹ ಅಂದ್ರು, ಅಂದರೆ ಎಲ್ಲಾ ಋತುಗಳಲ್ಲಿ ಕುಸುಮಾಕರ, ಒಳ್ಳೆ ಎಲ್ಲ ಪುಷ್ಪಗಳು ಬಿಡುವಂತ ಒಳ್ಳೆ ಫಸಲು ಬರುವಂತ ಮಾಸ ಯಾವುದು ಅಂದ್ರೆ ವಸಂತ ಋತು. ಆ ವಸಂತ ಋತುವಿನಲ್ಲಿ ಭಗವಂತ ಇದ್ದಾನೆ. ದೇವರಿಗೆ ಆ ಕುಸುಮ ಅಂದ್ರೆ ಆ ಋತುಗೆ ಹೆಸರು ಕುಸುಮಾಕರ ಋತು. ಆ ಕುಸುಮಾಕರ ಋತುವಿನಲ್ಲಿ ದೇವರಿದ್ದಾರೆ, ದೇವರ ವಿಭೂತಿ ಇದೆ. ಆ ದೇವರ ವಿಭೂತಿಯ ಹೆಸರು ಕುಸುಮಾಕರ. ದೇವರಿಗೆ ಕುಸುಮಾಕರ ಅಂತ ಯಾಕೆ ಹೆಸರು ಅಂದ್ರೆ ಹೇಳ್ತಾರೆ ಕುತ್ಸಿತಾಂ ಸುಷ್ಠುಭೂತಾಂಚ ಮಾಂ ಜ್ಞಾನಂ ಕರೋತಿ ಕುಸುಮಾಕರ ನಾಮ. ಹೇಳ್ತಾರೆ ಕು ಸು ಮ ಕರ ಅಂದ್ರು, ಕು ಸು ಮ ಅಂದ್ರು. ಕು ಅಂದ್ರೆ ಏನು? ಕುತ್ಸಿತವಾದ. ಸು ಅಂದ್ರೆ ಸುಷ್ಠು ಚೆನ್ನಾಗಿರುವಂತ. ಮಾಂ ಜ್ಞಾನವನ್ನ ಕೊಡುತ್ತಾನೆ. ಅದೇನಿದು ಕುತ್ಸಿತವಾದ ಜ್ಞಾನ?
ಚೆನ್ನಾಗಿರುವ ಜ್ಞಾನ, ಸುಷ್ಟು ಜ್ಞಾನ, ಅದರಲ್ಲಿ ಕುತ್ಸಿತವಾಗಿದೆ. ಕುತ್ಸಿತ ಅಂದ್ರೆ ಏನು, ಅರ್ಥ ಯಾವುದು ಅಂದ್ರೆ ಹೇಳ್ತಾರೆ ನೀಚ, ಕುತ್ಸಿತ ನೀಚ ಅಥವಾ ಕಡಿಮೆ. ಅಂದ್ರೆ ದೇವರ ಮುಂದೆ ನಾನು ಕಡಿಮೆ, ನಾನು ದೇವರ ದಾಸ ಎಂಬುದು ಕುತ್ಸಿತ ಶಬ್ದಕ್ಕರ್ಥ. ಅಂದ್ರೆ ಭಗವಂತ ಸ್ವತಂತ್ರ, ನಾನು ಅಸ್ವತಂತ್ರ ಎಂಬ ಎಚ್ಚರಪೂರ್ವಕವಾದ ಸುಷ್ಟು ಒಳ್ಳೆ ಜ್ಞಾನವನ್ನ ಕೊಡತಾನಾದ್ದರಿಂದ ದೇವರಿಗೆ ಕುಸುಮಾಕರ ಅಂತ ಹೆಸರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದ್ಯೂತಂ ಛಲಯತಾಮಸ್ಮಿ ತೇಜ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವತಾಮಹಂ. ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಕ್ರೀಡೆಗಳಲ್ಲಿ ಅದ್ರಲ್ಲಿ ಛಲಯತಾಂ ಕಾಪಟ್ಯನ ಆಚರತಾಂ, ಕಪಟದಿಂದ ಕೂಡಿದ ಎಲ್ಲಾ ಆಟಗಳು ಇವೆ. ಕಪಟದಿಂದ ಕೂಡಿದ ಆಟಗಳು ತುಂಬಾ ಇವೆ. ಆ ಎಲ್ಲಾ ಆಟಗಳಲ್ಲಿ ಯಾವುದು ದ್ಯೂತ ನಾನೇ ಅಲ್ಲ ದೇವರು, ಅಯ್ಯೋ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಕೆಟ್ಟವರನ್ನ ಹಾಳು ಮಾಡಲಿಕ್ಕೆ, ಇಲ್ಲ ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಮಾಡಬೇಕಲ್ಲ ಅಂದ್ರೆ ಅಲ್ಲಿ ಅರ್ಥ. ಈ ಕೆಟ್ಟವರು ಎಂಬುವರು ಎರಡು ರೀತಿ ಇರ್ತಾರೆ. ಏನು ಜೀವನದ್ದು ಸ್ವರೂಪ ಅಂತ ಒರಿಜಿನಲ್ ಒಳಗಿರುವಂತ ಕೋರ್ ಅಂತ ಏನು ಕರೀತೀರಲ್ಲ ಸ್ವರೂಪ, ಆ ಸ್ವರೂಪದಲ್ಲೇ ಕೆಟ್ಟತನ ಯಾರಿಗಿರುತ್ತೆ ಅದನ್ನು ದೇವ ಚೇಂಜ್ ಮಾಡಲ್ಲ, ಯಾಕೆ ಒರಿಜಿನಲ್ ಹಾಗೆ ಇರುತ್ತೆ. ಯಾರಾದರೆ ಸ್ವರೂಪದಲ್ಲಿ ಒಳ್ಳೆಯವರಾಗಿದ್ದು ಸಂಸಾರದಲ್ಲಿ ಬಂದಾಗ ಈ ನಾನಾ ಕರ್ಮಗಳಿಂದಾಗಿ ಅವರಲ್ಲಿ ಕೆಟ್ಟತನ ಬಂದಿದ್ರೆ ಅಂಥ ಕೆಟ್ಟವರನ್ನ ಭಗವಂತ ಸರಿ ಮಾಡುತ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅಂಥ ಕೆಟ್ಟವರನ್ನ ಸರಿ ಮಾಡುತ್ತಾನೆ. ಊರ ಸ್ವರೂಪತಃ ಕೆಟ್ಟವರಿದ್ರೆ ಅವರನ್ನ ಅವರ ತಮಸ್ಸಿಗೆ ಕಳಿಸಿಕೊಡುತ್ತಾನೆ. ಅಂಥ ದೇವರಿಗೆ ದೂರ ಮಾಡುವಂತ ಆಟ ಯಾವುದಯ್ಯ ಅಂದ್ರೆ ದ್ಯೂತ. ಕಲಿಗೆ ಪರಮ ಆವಾಸ ಸ್ಥಾನ, ಅದಕ್ಕೆ ಆ ಕೆಟ್ಟವರನ್ನ ತನ್ನಿಂದ ದೂರ ಮಾಡಲಿಕ್ಕೆ ಅವರಿಗೆ ತುಂಬಾ ಇಷ್ಟವಾಗುವಂತೆ ಪ್ರೇರಣೆ ಮಾಡುವ ಆ ದ್ಯೂತದಲ್ಲಿರುವಂತಹ ಭಗವದ್ ರೂಪಕ್ಕೆ ದ್ಯೂತ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಕ್ರೀಡಾ ಪರತ್ವ ಹೇತು ನಾ, ಭಗವಂತನಿಗೆ ದ್ಯೂತ ಅಂತ ಹೆಸರು ಅಂದ್ರೆ ಕ್ರೀಡಾ. ಅದ್ಭುತವಾಗಿ ಜಗತ್ತೆಲ್ಲ ಅವನಿಗೆ ಆಟ ಆದ್ದರಿಂದ ದೇವರಿಗೆ ದ್ಯೂತ ಅಂತ ಹೆಸರು. ಆದರೆ ಜೂಜ ಆಟದಲ್ಲಿ ಇದ್ದಾನವ. ಇನ್ನ ತೇಜ ತೇಜಸ್ವಿ ನಾನಹಂ ಕೇಳುತ್ತಾರೆ, ಎಲ್ಲಾ ತೇಜಸ್ವಿಗಳಾಗಿದ್ದಾರೆ, ಒಳ್ಳೆ ಪ್ರಕಾಶವಂತರು. ತೇಜಸ್ವಿ ಅಂತ ಹೇಳಿದ್ರೆ ಸೋಪಾಕೆ ತಿಕ್ಕಿದ್ರೆ ಒಳ್ಳೆ ಚೆನ್ನಾಗಿ ಮುಖ ಕಾಣುತ್ತಲ್ಲ, ಆ ತೇಜಸ್ಸಲ್ಲ. ಯಾವ ತೇಜಸ್ಸು ಅಂದ್ರೆ ಅವರನ್ನು ನೋಡಿದ ಕೂಡಲೇ ಅವರ ಮುಖದಲ್ಲಿ ಕಾಂತಿ ಬರ್ತಾ ಇರುತ್ತೆ, ಒಳ್ಳೆ ನೋಡಿದ ಕೂಡಲೇ ಸಂತೋಷ ಆಗ್ತಾ ಇರುತ್ತೆ, ಅದನ್ನ ತೇಜಸ್ಸು ಅಂತ ಕರೀತಾರೆ. ಅಂತ ತೇಜಸ್ವಿಗಳಲ್ಲಿರುವ ತೇಜಸ್ಸಿನಲ್ಲಿ ನಾನು ತೇಜಸ್ಸು ಅಂತ ಕರೆಸಿಕೊಂಡಿದ್ದೀನಯ್ಯ, ಯಾಕೆ ಪ್ರಕಾಶತ್ವ ಒಳ್ಳೆ ಹೊಳೆಪು ಇರೋದರಿಂದ ಭಗವಂತನಿಗೆ ತೇಜ ಅಂತ ಹೆಸರು. ನಂತರ ಜೈನಾಂ ಜಯ ಜಯ ರೂಪ ಸಾರ ಪ್ರದತ್ವ ಹೇತು ನಾ ಜಯೋಸ್ಮಿ, ನಾನು ಜಯ ಅಂತ ಕರೆಸಿಕೊಂಡಿದ್ದೀನಿ. ಯಾರು ಅಂದ್ರೆ ಯಾರು ಯಾರಿಗೆ ಜಯ ಬರ್ತಾ ಇದೆ ಆ ಜಯದಲ್ಲಿ ನಾನೇ ಇದ್ದೇನೆ, ಜಯ ಕೊಡತಾ ಇದ್ದೇನೆ, ಅದಕ್ಕೆ ನನ್ನ ಜಯ ಅಂತ ಕರೀತಾ ಇದ್ದಾರೆ. ಅಂದ್ರೆ ಜಯ ಹೊಂದಿದವರಿಗೆ ಆ ಜಯ ಎಂಬ ಸಾರವನ್ನ ಕೊಡುತ್ತೇನಾದ್ದರಿಂದ ನನ್ನ ಜಯ ಅಂತ ಕರೀತಾರೆ. ಇನ್ನ ವ್ಯವಸಾಯೋಸ್ಮಿ, ವ್ಯವಸಾಯೋ ನಿಶ್ಚಯ ಹೇಳ್ತಾ ಇದ್ದಾರೆ. ತುಂಬಾ ಕಷ್ಟ ಪಡುತ್ತಾರೆ, ಒಳ್ಳೆ ವಿಚಾರ, ಅರ್ಥ ಆಗಿಲ್ಲ, ತನಗರ್ಥ ಆಗಿಲ್ಲ, ಇನ್ನೊಬ್ಬರಿಗೆ ಅರ್ಥ ಆಗಿಲ್ಲ, ತಾನು ಅರ್ಥ ಮಾಡಿಕೋಬೇಕು, ಇನ್ನೊಬ್ಬರಿಗೆ ಅರ್ಥ ಮಾಡಿಸಬೇಕು, ಎರಡು ಕಷ್ಟದ ಕೆಲಸ. ತಾನರ್ಥ ಮಾಡಿಕೊಳ್ಳುವುದು ಬೇಕಾದ್ರೆ ಕಷ್ಟ ಆದ್ರೂ ಸುಲಭ, ಇನ್ನೊಬ್ಬರಿಗೆ ಅರ್ಥ ಮಾಡಿಸುವುದು ಬಹಳ ಕಷ್ಟದ ಕೆಲಸ. ತಾನರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಅರ್ಥ ಮಾಡಿಸಬೇಕು ಅಂದ್ರೆ ತಾನೊಂದು ಲೆವೆಲ್ ಅಲ್ಲಿ ಇರ್ತಾನೆ. ತಾನು ಯಾವ ಲೆವೆಲ್ ಅಲ್ಲಿ ಇರ್ತಾರೋ ಅಂದ್ರೆ ಯಾವ ಹಂತದಲ್ಲಿ, ಅದೇ ಹಂತದಲ್ಲಿ ಮಾತುಗಳನ್ನ ಹೇಳಿದರೆ ಕೂತವರಿಗೆ ಅರ್ಥ ಆಗಲ್ಲ. ಮತ್ತೇನು ಮಾಡಬೇಕು, ಕೂತವರ ಹಂತಕ್ಕೆ ಇಳಿದು ಅವರಿಗರ್ಥ ಆಗುವಂತೆ ಹೇಳುವಂತ ಒಂದು ಚಾತುರ್ಯ ಬೇಕು. ಅಂದರೆ
ಅಧ್ಯಯನ ಹೇಗೆ ಅಂದ್ರೆ ನನಗೆ ಹೇಗೆ ಅರ್ಥ ಆಗಬೇಕು ಅನ್ನೋದು ಮಾತ್ರ ಅಲ್ಲ, ಕೂತವರಿಗೆ ಹೇಗೆ ಅರ್ಥ ಮಾಡಿಸಬೇಕು ಅನ್ನೋದು ಒಂದು ಅಭ್ಯಾಸ. ಆ ಎರಡನ್ನೂ ಕೂಡ ಭಗವಂತ ಕೊಡತಾನಂತೆ. ಅದಕ್ಕೆ ಏನು ಹೆಸರು ಅವರು ನೋಡ್ರಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಅವರು ಅರ್ಥ ಮಾಡಿಕೊಂಡಿದ್ದಾರೆ, ಇನ್ನೊಬ್ಬರಿಗೂ ಅರ್ಥ ಮಾಡಿಸ್ತಾರೆ. ಮುಂದೆ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೋ, ಅಂದ್ರೆ ಎಷ್ಟು ಕಷ್ಟಪಟ್ಟು ಬಂದಿದ್ದಾರೋ ಅರ್ಥ ಮಾಡಿಕೊಳ್ಳಿಕ್ಕೆ, ಅರ್ಥ ಮಾಡಿಸಲಿಕ್ಕೆ ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ತಯಾರಿ ಮಾಡಿಕೊಂಡು ಬಂದಿದ್ದಾರೋ. ಆ ಕಷ್ಟಪಟ್ಟು ತಯಾರಿ ಮಾಡುವುದನ್ನು ಏನಂತಾರೆ, ವ್ಯವಸಾಯ ಅಂತ ಹೇಳ್ತಾರೆ. ವ್ಯವಸಾಯ ಕಷ್ಟಪಡುವುದು, ಆ ವ್ಯವಸಾಯ ಮಾಡುವವರಲ್ಲಿ ವ್ಯವಸಾಯ ಅಂತ ಶಬ್ದದಿಂದ ಇಟ್ಟುಕೊಂಡು ಅವರಿಂದ ಚೆನ್ನಾಗಿ ಪ್ರಯತ್ನ ಮಾಡಿಸೋದು ನಾನು ಹೇಳ್ತಾರೆ. ನನಗೆ ಇಷ್ಟ ಇದೆ, ಇಷ್ಟ ಇದೆ ಓದಲಿಕ್ಕೆ, ಕೂಡ್ಲಿಕ್ಕೆ ಆಗಲ್ಲ ಅಲ್ವಾ ದೊಡ್ಡ ಪ್ರಾಬ್ಲಮ್ ಅದು. ನನಗೆ ಇಷ್ಟ ಏನೋ ಇದೆ, ಕೂತರೆ ಎದ್ದು ಹೋಗಬೇಕು ಅನ್ಸುತ್ತೆ, ಪುಸ್ತಕ ಮುಟ್ಲಿಕ್ಕೆ ಆಗಲ್ಲ. ಈ ಓದುವವರ ದೊಡ್ಡ ಪ್ರಾಬ್ಲಮ್, ಕೂತಾಗ ಪುಸ್ತಕ ಮುಟ್ಲಿಕ್ಕೆ ಆಗಲ್ಲ. ಡೈವರ್ಷನ್ ಬರುತ್ತೆ, ಅಲ್ಲಿ ಇರಬೇಕು ಅಂತ ಅನಿಸಲ್ಲ, ಎದ್ದು ಹೋದ ಮೇಲೆ ಮತ್ತು ಓದಬೇಕು ಅನ್ಸುತ್ತೆ ಹೇಳ್ತಾರೆ. ಹಾಗೆ ಪ್ರಾಬ್ಲಮ್ ಇದೆಯಾ? ಅಂತ ಪ್ರಾಬ್ಲಮ್ ಇದ್ರೆ ದೇವರನ್ನ ವ್ಯವಸಾಯ ಅಂತ ಚಿಂತನೆ ಮಾಡಿದರೆ ಅಲ್ಲಿ ಕೂಡಿಸಿ ಅರ್ಥ ಮಾಡಿಸಿ ಎಲ್ಲ ಭಗವಂತ ಕೊಡುತ್ತಾನೆ. ಒಂದೊಂದು ಶಬ್ದ ಅದು ಅಂತ ಅಪರೂಪದ ಫಲ ಕೊಡತಕ್ಕಂಥದ್ದಾಗಿದೆ. ಇನ್ನ ಸತ್ವಂ ಸತ್ವವತಾಮಹಂ. ಸತ್ವ ಅಂದ್ರೆ ವಿಶೇಷವಾಗಿ ಶಕ್ತಿ ಹೇಳ್ತಾ ಇರ್ತಾರೆ. ಕೆಲವರು ತುಂಬಾ ಬಡಕಲಾಗಿರ್ತಾರೆ, ಹೆಳ್ಳಿಗೆ ಅಂದ್ರೆ ಬಡಕಲಾಗಿರ್ತಾರೆ. ಕೆಲವರು ಚೆನ್ನಾಗಿದ್ದಷ್ಟು ಪುಷ್ಟವಾಗಿರ್ತಾರೆ. ಆದರೆ ಕೆಲಸ ಮಾಡಲಿಕ್ಕೆ ಹೋದಾಗ, ಕೆಲಸ ಮಾಡಲಿಕ್ಕೆ ಶುರುವಾದಾಗ ಈ ದಪ್ಪಕ್ಕಿರುವವರು ಬೇಗ ಸುಸ್ತಾಗ್ತಾರೆ. ಆದರೆ ಸಾಮಾನ್ಯವಾಗೇನು, ಅಯ್ಯೋ ಪಾಪ ಅವರು ತುಂಬಾ ಬಡಕಲಾಗಿದ್ದಾರೆ ಅಂದ್ರೆ ಬಹಳ ವೀಕ್ ಆಗಿದ್ದಾರೆ ಅಂತ ಇವರ ತಾತ್ಪರ್ಯ. ಆದರೆ ಆ ಬಡಕಲಾದವರು ಮಾಡುವ ಕೆಲಸ ಈ ಚೆನ್ನಾಗಿರುವವರು ಮಾಡ್ಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಅದು ಏನದು ತಾತ್ಪರ್ಯ, ಅವರು ಬಡಕಲಾಗಿರೋದಲ್ಲ, ಅವರಲ್ಲಿ ಶಕ್ತಿ ಚೆನ್ನಾಗಿದೆ ಹೌದಲ್ವೋ. ಆ ಶಕ್ತಿಯನ್ನ ಸತ್ವ ಅಂತ ಕರೀತಾರೆ. ಯಾರ್ಯಾರಲ್ಲಿ ಸತ್ವ ಇದೆ ಆ ಸತ್ವದಲ್ಲಿ ನಾನೇ ಸತ್ವ ಅಂತ ಕರೆಸಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಮಪ್ಯಹಂ ವ್ಯಾಸ ಕವೀನಾಂ ಕುಶನಾ ಕವಿಹಿ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ವೃಷ್ಣೀನಾಂ ವಾಸುದೇವೋಸ್ಮಿ, ಈ ಯಾದವರು ಅಂತ ಏನಿದ್ದಾರೆ ಅವರಲ್ಲಿ ನಾನು ವಾಸುದೇವ ಅಂತ ನಾನೇ ಇದ್ದೇನೆ. ಯಾಕೆ ಭಗವಂತನಿಗೆ ವಾಸುದೇವ ಅಂತ ಯಾಕೆ ಹೆಸರು ಅಂದ್ರೆ, ವಾಸಯತಿ ಸರ್ವಂ ಆಚ್ಛಾದಯತಿ ನಿವಾಸಯತೇತಿ ವಾ ವಾಸುಹು. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ ದೇವ ಅಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟ, ವಾಸಯತಿ ಅಂದ್ರೆ ಸರ್ವಂ ಆಚ್ಛಾದಯತಿ ನಮ್ಮ ಎಲ್ಲವನ್ನ ಬಚ್ಚಿಟ್ಟುಕೊಳ್ಳುತ್ತಾನೆ. ನಾವು ಕೊಟ್ಟದ್ದನ್ನೆಲ್ಲ ಬಚ್ಚಿಟ್ಟುಕೊಂಡು ಮುಚ್ಚಿಟ್ಟುಕೊಂಡಿರ್ತಾನೆ, ಯಾರಿಗೂ ಕಾಣದಂತೆ, ಕದಿಯುವವರಿಗೆ ಕಾಣದೆ ಅದನ್ನ ಬಚ್ಚಿಟ್ಟು ಮುಚ್ಚಿಟ್ಟು ಇರುತ್ತಾನಾದ್ದರಿಂದ ಆ ಬಚ್ಚಿಟ್ಟು ಮುಚ್ಚಿಟ್ಟು ಇರೋದು. ನಾವು ಎಲ್ಲಿಗೂ ಹೋಗ್ತೀವಿ, ಹೋದಾಗ ಬ್ಯಾಗ್ ಎಲ್ಲಿಡ್ಬೇಕು, ಲಾಕರ್ ರೂಮ್ ಅಂತಿರುತ್ತೆ, ಅವನು ಕೊಡ್ತೀವಿ. ಅವನೇನ್ ಮಾಡ್ತಾನೆ, ಬಚ್ಚಿಟ್ಟು ಮುಚ್ಚಿಟ್ಟು ಇಡ್ತಾನೆ. ಆದ್ರೆ ಅವನಿಗೆ ದುಡ್ಡು ಕಟ್ಬೇಕು, ದುಡ್ಡು ಕಟ್ಬೇಕು. ಒಂದು 5 ದಿವಸ ಇಟ್ಟರೆ ಒಂದು 500 ರೂಪಾಯಿ ಹಾಕ್ತಾನೆ, ಹೋಗ್ತಾನೆ. ಆದರೆ ದೇವ ನಮ್ದೆಲ್ಲ ಪುಣ್ಯ ಪಾಪಗಳನ್ನ ನಮ್ಮ ಭಕ್ತಿಯನ್ನ ಕೊಟ್ಟಿದ್ದನ್ನ ಬಚ್ಚಿಟ್ಟು ಮುಚ್ಚಿಟ್ಟು ಇರ್ತಾನಲ್ಲ, ಎಷ್ಟು ಕೊಡಬೇಕು ಅಂದ್ರೆ ಏನೂ ಬೇಡ. ಏನು ಬೇಡವ? ಹಾ, ಏನು ಬೇಡದೆ ಎಲ್ಲರನ್ನ ರಕ್ಷಣೆ ಮಾಡುವುದು, ಅವರದ್ದೆಲ್ಲ ಬಚ್ಚಿಡುವುದು ಕ್ರೀಡಾ ಆಟದಂತೆ ಮಾಡುತ್ತಾನೆ, ಅದಕ್ಕೆ ವಾಸುದೇವ ಅಂದ್ರು. ಅಥವಾ ನಿವಾಸಯತಿ,
ತನ್ನ ನಂಬಿದವರನ್ನ ಚೆನ್ನಾಗಿ ಬದುಕುವಂತೆ ಮಾಡುತ್ತಾನಾದ್ದರಿಂದ ವಾಸುದೇವ ಅಥವಾ ಇನ್ನು ಸರ್ವತ್ರ ವಸತೀತಿವ ವಾಸನಾಥ ವಾಸುದೇವೋಸಿ ಎಲ್ಲ ಕಡೆ ತಾನಿರ್ತಾನಾದ್ದರಿಂದ ದೇವರಿಗೆ ವಾಸುದೇವ ಅಂತ ಹೆಸರು. ಇನ್ನು ಹೇಳುತ್ತಾರೆ ಪಾಂಡವರಲ್ಲಿ ಧನಂಜಯ ನಾನು ಅಂದ್ರೆ ಧನಂಜಯ ಅಂದ್ರೆ ಅರ್ಜುನ, ಅರ್ಜುನನೇ ಕೃಷ್ಣ ಅಂತ ಅರ್ಥ ಅಲ್ಲ. ಅರ್ಜುನ ಶ್ರೇಷ್ಠ, ಅರ್ಜುನನಲ್ಲಿ ನನ್ನ ವಿಭೂತಿ ನಿಂತಿದೆ ಅಂದ್ರು. ಅಲ್ಲಿ ದೇವರ ಹೆಸರೇನು? ಧನಂಜಯ. ಧನಂಜಯನೊಳಗೆ ದೇವರ ರೂಪ ಧನಂಜಯ ಅಂತ ಹೆಸರು. ದೇವರಿಗೆ ಧನಂಜಯ ಅಂತ ಯಾಕೆ ಹೆಸರು ಅಂದ್ರೆ ಧನಂ ಜಯತೀತಿ ಧನಂಜಯ ನಾಮ, ಧನವನ್ನ ಗೆಲ್ಲತಾನೆ ಆದ್ದರಿಂದ ದೇವರಿಗೆ ಧನಂಜಯ ಅಂತ ಹೆಸರು. ಇಷ್ಟು ಹೇಳಿದಾಗ ಸಂಶಯ ಬರಲಿಲ್ವಾ? ಪಾಂಡವರಲ್ಲಿ ಶ್ರೇಷ್ಠರು ಯಾರಯ್ಯ? ಭೀಮಸೇನ ಶ್ರೇಷ್ಠ, ರುಜುಗಣಸ್ಥರು. ಮತ್ತೆ ಪಾಂಡವರಲ್ಲಿ ಧನಂಜಯ ಶ್ರೇಷ್ಠ, ಯಾಕೆ? ನನ್ನ ವಿಭೂತಿ ರೂಪ ಇದೆ ಅಂತ ಹೇಳಿದರೆ ಅದಕ್ಕೆ ಹೇಳುತ್ತಾರೆ ಧನಂಜಯ ಎಂಬ ಶಬ್ದ ಪಾಂಡವರಲ್ಲಿ ಯಾರಿಗೆ? ಅರ್ಜುನನಿಗೆ. ಅಂದ್ರೆ ಅಲ್ಲ, ಯಾರಿಗದು? ಅರ್ಜುನನ ಒಳಗಿರುವ ವಾಯುದೇವರ ಹೆಸರು ಧನಂಜಯ. ಪಾಂಡವರಲ್ಲಿ ವಾಯುದೇವರ ಪ್ರಧಾನ ರೂಪ ಭೀಮ, ಮಿಕ್ತ ನಾಲ್ಕರಲ್ಲಿ ಅದು ಮುಖ್ಯವಾದ ವಾಯು ರೂಪ, ಪ್ರಾಣ ರೂಪ ಅದು. ಮಿಕ್ತ ನಾಲ್ಕರಲ್ಲಿ ಅಪಾನ, ವ್ಯಾನ, ಉದಾನ, ಸಮಾನ ಅಂತ ರೂಪಗಳಿಂದ ಬಂದರು. ಅರ್ಜುನನಲ್ಲಿ ಯಾವ ರೂಪ ಅಂದ್ರೆ ವ್ಯಾನ ನಾಮಕ ವಾಯುದೇವರ ರೂಪ. ಆ ರೂಪಕ್ಕೆ ಹೆಸರು ಧನಂಜಯ ಅಂತ ಹೆಸರು. ಆ ಧನಂಜಯನೊಳಗೆ ನಾನು ಧನಂಜಯ ಅಂತಿದ್ದೇನೆ ಅಂತ ಹೇಳಿದ್ರು. ಇಂದ್ರದೇವರ ಅವತಾರವಾದ ಅರ್ಜುನ ಅನೇಕ ಸಲ ಹೇಳಿದ್ದಿದೆ, ಏನದೆ? ಭೀಮಸೇನನ ಕೃಪೆಯಿಂದ ಕೃಷ್ಣ ಅನುಗ್ರಹ ಮಾಡಿದ, ಭೀಮನ ಕೃಪಾ ಕಟಾಕ್ಷ ಇದ್ದದ್ದಕ್ಕೆ ಅರ್ಜುನನನ್ನ ಕೃಷ್ಣ ಸಖನಾಗಿ ಕರಕೊಂಡ, ಇಲ್ಲದಿದ್ರೆ ಇಲ್ಲ. ಅದು ಎಲ್ಲಾ ಕಡೆ ಇದೆ ನೋಡಿ. ರಾಮಾಯಣ ಕಾಲದಲ್ಲಿ ಹನುಮಂತ ಸುಗ್ರೀವನಿಗೆ ಅನುಗ್ರಹ ಮಾಡಿದ, ಅದಕ್ಕೆ ರಾಮ ಸುಗ್ರೀವನ ಸಖನಾದ. ಇದೇ ಅರ್ಜುನನ ಹಿಂದಿನ ರೂಪ, ವಾಲಿ, ವಾಲಿಗೆ ಶತ್ರುವಾದ. ಯಾಕೆ? ಹನುಮಂತ ವಾಯುದೇವರ ಅನುಗ್ರಹ ಅಲ್ಲಿಲ್ಲ, ಅದಕ್ಕೆ ದೇವರು ದೂರಾದ. ಇಲ್ಲಿ ವಾಯುದೇವರು ಅದೇ ಇಂದ್ರದೇವರಿಗೆ ಹತ್ತಿರ ಆದ್ದರಿಂದ, ಅನುಗ್ರಹ ಮಾಡಿದ್ದರಿಂದ ಆ ವಾಯುದೇವರ ಅನುಗ್ರಹ ಪಾತ್ರನಾದ ಅರ್ಜುನನಲ್ಲಿ ದೇವ ನಿಂತ, ಧನಂಜಯ ಅಂತ ನಿಂತು ವಿಶೇಷವಾಗಿ ಹೆಸರಿಟ್ಟುಕೊಂಡ. ಧನಂಜಯ ಅಂತ ಯಾಕೆ? ಧನವನ್ನ ಗೆಲ್ಲತಾನೆ ಅಂದ್ರೆ ದುಡ್ಡು ತರ್ತಾನೆ ಅಂತ ಅರ್ಥ ಅಲ್ಲ. ದುಡ್ಡು ಬರುತ್ತೆ ಅಂತ ಒಂದರ್ಥ ಇರಲಿ, ಇನ್ನೊಂದರ್ಥ ಏನು? ದುಡ್ಡು ನಮ್ಮನ್ನ ಗೆಲ್ಲುತ್ತೆ, ನಾವು ದುಡ್ಡನ್ನ ಗೆಲ್ಲಲ್ಲ. ಅಂದ್ರೆ ದುಡ್ಡಿನ ಮೇಲೆ ವ್ಯಾಮೋಹ ಇಲ್ಲದವರನ್ನ ಧನಂಜಯ ಅಂತ ಹೆಸರು. ನಾವು ಧನಂಜಯರಲ್ಲ. ಏನದು? ಧನ ನಮ್ಮನ್ನ ಗೆಲ್ಲುತ್ತೆ, ದುಡ್ಡಿನ ಮೇಲೆ ವ್ಯಾಮೋಹ ನಮ್ಮನ್ನ ಗೆಲ್ಲುತ್ತೆ. ದುಡ್ಡು ಅಂದ್ರೆ ಸಾಕು, ಓಡ್ತೇವೆ. ದುಡ್ಡು ಅಂದ್ರೆ ದುಡ್ಡು ಜಾಸ್ತಿ ಬೇಕು, ದುಡ್ಡಿಗಾಗಿ ಬೇಕು. ದುಡ್ಡು ಅಂದ್ರೆ ನಮಗೆ ಆಸೆ. ಹೋಗ್ತಾನೆ, ದುಡ್ಡಂದ್ರೆ ಆಸೆ ಇದ್ದವರು ಇದ್ದಾರ? ಇದ್ದೀರಾ? ದುಡ್ಡು ಅಂದ್ರೆ ಆಸೆ ಇಲ್ದವರು ಇದ್ದೀರಾ? ಯಾರು ಇಲ್ಲ. ಅಲ್ಲ, ಜಾಸ್ತಿ ಆಸೆ ಕಡಿಮೆ ಆಸೆ ಅಂತೂ ಬೇರೆ ಡಿಫರೆನ್ಸ್ ಇರಲಿ. ಆಸೆ ಅಂತೂ ಇಲ್ಲದೇ ಇದ್ದವರು ಇದ್ದೀರಾ? ಇಲ್ಲಲ್ಲ, ಇದ್ದೀವಿ. ಎಲ್ಲರೂ ದುಡ್ಡಂದ್ರೆ ಆಸೆ ಇದ್ದವರೇ. ಆದರೆ ಆಸೆಯನ್ನ ಗೆದ್ದವರು ಯಾರಾದ್ರೂ ಇದ್ದೀರಾ ಅಂದ್ರೆ ಆ ಭಗವಂತನ ರೂಪ ಇದೆ. ಅಲ್ಲರಿಗೆ ನಮಗೆ ಆಸೆ ಇದೆ, ಆಸೆಯನ್ನು ಗೆಲ್ಲಬೇಕು ಎಂಬ ಆಸೆ ಇದೆ. ದುಡ್ಡಿನ ಮೇಲೆ ಆಸೆಯನ್ನ ಗೆಲ್ಲಬೇಕೆಂಬ ಆಸೆ ಇದೆ. ಅದು ಗೆಲ್ಲಬೇಕಾದ್ರೆ ಏನು ಮಾಡಬೇಕು? ದೇವರನ್ನ ಧನಂಜಯ ಅಂತ ಚಿಂತನೆ ಮಾಡಿದ್ರೆ ದುಡ್ಡಿನ ಮೇಲೆ ಆಸೆಯನ್ನ ಗೆಲ್ಲಬೇಕಾಗುತ್ತೆ. ಇನ್ನ ದುಡ್ಡು ಜಾಸ್ತಿ ಬೇಕು ಅಂತಿದೆಯಾ? ಧನಂಜಯ ಅಂತ ಕೇಳಿ, ದುಡ್ಡು ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಂತರ ಮುಂದೆ ಹೇಳ್ತಾರೆ, ಮುನೀನಾಮಪ್ಯಹಂ ವ್ಯಾಸ. ಇಲ್ಲಿ ವ್ಯಾಸ, ವೇದವ್ಯಾಸ ನಾನು. ವ್ಯಾಸ ಅಂದ್ರೆ ಭಗವಂತನ ರೂಪ. ಅರ್ಥ ಹೇಳುತ್ತಾರೆ, ಸರ್ವಗತಶ್ಚ ಅಂತ.
ಎಲ್ಲ ಕಡೆ ವ್ಯಕ್ತರಾಗಿ ನಿಂತವರನ್ನ ವ್ಯಾಸ ಅಂತ ಕರೀತಾರೆ. ವೇದ ವ್ಯಾಸರು ಹೇಗಿದ್ರಯ್ಯ ಅಂದ್ರೆ ಒಂದು ಕಡೆ ಕೂತಿರುವ ವ್ಯಕ್ತಿ ಅಲ್ಲ, ಸರ್ವತ್ರ ಇದ್ದಾರೆ. ಅದಕ್ಕೆ ಪಾಂಡವರು ಒಂದು ಕಡೆ ಆ ಅರಗಿನ ಮನೆಯಿಂದ ಓಡಿ ಬಂದು ಕಾಡಲ್ಲಿ ನಿಂತಿದ್ದಾರೆ, ದಿಕ್ಕು ಕಾಣತಾ ಇಲ್ಲ, ಅಷ್ಟು ಕಾಡು ಪಿಕಾರಣ್ಯ. ಆ ಕಾಡಿನಲ್ಲಿ ಅವರು ಕೇಳದೆ ಪ್ರತ್ಯಕ್ಷರಾದವರೇ ವೇದವ್ಯಾಸರು. ವೇದವ್ಯಾಸರು ಹೆಜ್ಜೆ ಹೆಜ್ಜೆಗೂ ಪ್ರತ್ಯಕ್ಷರಾಗಿ ಅವರನ್ನು ಅನುಗ್ರಹ ಮಾಡಿದ್ರು. ಹೇಗೆ ಎಲ್ಲಾ ಕಡೆ ಇರುತ್ತಾರಾದ್ದರಿಂದ ಅದಕ್ಕೆ ವ್ಯಾಸ ಅಂತ ಕರೆದರು. ಕವಿನ ಉಷನ ಕವಿಹಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಉಷನ ಯಾರದು ಅಂದ್ರೆ ಶುಕ್ರಾಚಾರ್ಯ. ಕವಿಗಳಲ್ಲಿ ಶುಕ್ರಾಚಾರ್ಯರಲ್ಲಿ ನಾನಿದ್ದೇನೆ. ಶುಕ್ರಾಚಾರ್ಯರಂದ್ರೆ ದೈತ್ಯರ ಗುರುಗಳು. ಅಪಾ ಅಂತಂದುಕೋಬೇಡಿ, ಭಗವಂತನ ಆಜ್ಞೆಯಿಂದ ದೈತ್ಯರಿಗೆ ಗುರುಗಳಾಗಿ ನಿಂತಿದ್ದಾರೆ. ಅವರ ಲಕ್ಷಣ ಏನಯ್ಯ, ಶ್ರೀಹರಿಯ ಏಕಾಂತ ಭಕ್ತರು. ಆದ್ದರಿಂದ ಅವರಿಗೆ ನಮಸ್ಕಾರ ನಾವು ಮಾಡಲೇಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಈ ರೀತಿಯಲ್ಲಿ ಅನೇಕ ಭಗವದ್ ರೂಪಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ. ನಾಳೆ ಒಂದು ದಿವಸ ಮಾತ್ರ 5:30 to 6:30 ತನಕ ಇಲ್ಲಿ ಪ್ರವಚನ ಇರುತ್ತೆ. ಎಲ್ಲರೂ ಸಹಕಾರ ಪಡಬೇಕಾಗಿ ಪ್ರಾರ್ಥನೆ. Thank you.